ಹಾಯ್ ಫ್ರೆಂಡ್ಸ್, ನಾನು ಸುಪ್ರೀತಾ. ವೆಲ್ಕಮ್ ಟು ಚಿಕ್ಕೀಸ್ ಕಿಚನ್. ಇವತ್ತು ನಾವು ಉಳಿದಿರೋ ಚಪಾತಿಯಲ್ಲಿ ಹೇಗೆ ಈಸಿಯಾಗಿ ಪಿಜ್ಜಾ ಮಾಡೋದಂತ ನೋಡೋಣ ಬನ್ನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಪಿಜ್ಜಾ ಸಾಸ್ ಮಾಡೋಕ್ಕೆ ಫಸ್ಟಿಗೆ ನಾವು 4 ಟೊಮೆಟೊ ತೊಗೊಂಡಿದ್ದೀನಿ ಇಲ್ಲಿ. ಇದ್ರ ಮೇಲೆ ಹೀಗೆ ಕಟ್ ಮಾಡ್ಕೊಳ್ಳಿ ಒಂದು ಸ್ವಲ್ಪ. ಜಸ್ಟ್ ಮಾರ್ಕ್ ಮಾಡಿ, ಸಿಪ್ಪೆ ತೆಗಿಯೋಕ್ಕೋಸ್ಕರ ಹೀಗೆ ಈಸಿಯಾಗಿ ಬರಲಿ ಅಂತ ಹೀಗೆ ಮಾರ್ಕ್ ಮಾಡ್ತಿದ್ದೀನಿ. ಇದನ್ನ ಈಗ ಕುದಿತೀರ, ನೀರಲ್ಲಿ ಹಾಕೋಣ. ಇದನ್ನ 10 ನಿಮಿಷ ಕುದಿಯಕ್ಕೆ ಬಿಡೋಣ. ಈಗ 10 ನಿಮಿಷ ಆಗಿದೆ, ಈಗ ಸ್ಟವ್ ಆಫ್ ಮಾಡ್ತೀನಿ. ಈ ಟೊಮೆಟೊ ಎಲ್ಲ ತೆಗೆದು ತಣ್ಣೀರಿರೋ ಒಂದು ಬೌಲಿಗೆ ಇದನ್ನ ಹಾಕುತ್ತೀನಿ. ಇದನ್ನ ಈಗ ಒಂದು 2 ನಿಮಿಷ ತಣ್ಣಗಾಗಕ್ಕೆ ಬಿಡೋಣ. ತಣ್ಣಗಾಗಿದೆ, ಈಗ ಇದನ್ನ ಚಾಪಿಂಗ್ ಬೋರ್ಡ್ ಮೇಲೆ ಇಟ್ಕೋತೀನಿ. ಚೆನ್ನಾಗಿ ಹಣ್ಣಾಗಿರೋ ಟೊಮೆಟೊ ತಗೊಳ್ಳಿ. ಇದು ಸಿಪ್ಪೆ ತಗೊಳ್ಳೋಣ. ಇದನ್ನ ದಪ್ಪ ದಪ್ಪ ಕಟ್ ಮಾಡಿಕೊಂಡು ಮಿಕ್ಸಿಗೆ ಹಾಕಿ ರುಬ್ಕೊಳ್ಳೋಣ. ಇದನ್ನ ಮಿಕ್ಸಿಗೆ ಹಾಕುತ್ತಿದ್ದೀನಿ. ಮಿಕ್ಸಿಗೆ ಹಾಕಿ ನುಣ್ಣಗೆ ಬೇಡ, ಸ್ವಲ್ಪ ತರಿ ತರಿಯಾಗಿ ರುಬ್ಕೋತೀನಿ. ಇಷ್ಟು ತರಿ ತರಿಯಾಗಿ ರುಬ್ಬಿದ್ದೀನಿ, ನುಣ್ಣಗೆ ರುಬ್ಬಿಲ್ಲ. ಇಷ್ಟಿದ್ರೆ ಸಾಕು. ಬಾಣಲಿ ಕಾಯಿದೆ, ಈಗ ಇದಕ್ಕೆ 2 ಚಮಚ ಎಣ್ಣೆ ಹಾಕುತ್ತೀನಿ. ಎಣ್ಣೆ ಹಾಕಿದ್ಮೇಲೆ ಒಂದು ಈರುಳ್ಳಿ ಹಾಕ್ತಿದ್ದೀನಿ. ಎಂಟು ಬೆಳ್ಳುಳ್ಳಿನ ಸಣ್ಣ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ, ಅದನ್ನು ಹಾಕುತ್ತಿದ್ದೀನಿ. ಇದನ್ನು ಒಂದು 5 ನಿಮಿಷ ಫ್ರೈ ಮಾಡೋಣ. ಈರುಳ್ಳಿಯೆಲ್ಲ ಲೈಟಾಗಿ ಪಿಂಕ್ ಕಲರ್ ಬರೋ ತನಕ ಒಂಚೂರು ಫ್ರೈ ಮಾಡೋಣ. ಈರುಳ್ಳಿ ಕೆಂಪಗಾಗಿದೆ, ಈಗ ಇದಕ್ಕೆ ರುಬ್ಬಿರೋ ಟೊಮೆಟೊ ಹಾಕುತ್ತಿದ್ದೀನಿ. ಇದನ್ನು ಒಂದು 2 ನಿಮಿಷ ಕುದಿಯಕ್ಕೆ ಬಿಡೋಣ. ಈಗ ಇದಕ್ಕೆ 2 ಚಮಚ ಆರಿಗ್ಯಾನೋ. ಒಂದು ಚಮಚ ಸಕ್ಕರೆ. ಅರ್ಧ ಚಮಚ ಕಾಳು ಮೆಣಸಿನ ಪುಡಿ. ಒಂದು ಚಮಚ ಚಿಲ್ಲಿ ಫ್ಲೇಕ್ಸ್. ಅರ್ಧ ಚಮಚ ಸಾಲ್ಟ್. ಒಂದು ಚಮಚ ವಿನಿಗರ್. ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನೊಂದು 5 ನಿಮಿಷ ಕುದಿಸೋಣ. ಸಾಲ್ಟ್ನ ಟೇಸ್ಟ್ ನೋಡಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾನು 1/2 ಸ್ಪೂನು ಪಿಜ್ಜಾ ಸೀಸನಿಂಗ್ ಹಾಕ್ತಿದ್ದೀನಿ. ಇದನ್ನು ಮಿಕ್ಸ್ ಮಾಡಿ, ಚೆನ್ನಾಗಿ ಕುದ್ದಿದೆ, ಗಟ್ಟಿನೂ ಆಗಿದೆ. ಇಷ್ಟು ಬಂದರೆ ಸಾಕು. ಈಗ ಸ್ಟವ್ನ ಆಫ್ ಮಾಡ್ತೀನಿ. ಪಿಜ್ಜಾ ಸಾಸ್ ರೆಡಿ ಆಗಿದೆ. ಉಳಿದಿರೋ ಪಿಜ್ಜಾ ಸಾಸ್ನ ಬಾಕ್ಸಲ್ಲಿ ಹಾಕಿ ಫ್ರಿಡ್ಜಲ್ಲಿ ಇಟ್ಟರೆ ಒಂದು ವಾರ ತನಕನೂ ಯೂಸ್ ಮಾಡಬಹುದು. ಪಿಜ್ಜಾ ಟಾಪಿಂಗ್ಗೆ ನೀವು ಏನೇನು ತರಕಾರಿ ಹಾಕಬೇಕು ಅಂತಿರ್ತೀರಾ, ಆ ತರಕಾರಿನ ಒಂದು ಸ್ವಲ್ಪ ಲೈಟಾಗಿ ಎಣ್ಣೆಲಿ ಹುರ್ಕೊಳ್ಳೋಣ. ಯಾಕಂದರೆ ಬರೀ ಚಪಾತಿ ಉಳ್ತಿರೋ ಚಪಾತಿಲಿ ಮಾಡ್ತಿರೋದ್ರಿಂದ ಎಲ್ಲ ಬೆಂದಿರುತ್ತೆ, ಈ ತರಕಾರಿ ಮಾತ್ರ ಸ್ವಲ್ಪ ಹಸಿ ಹಸಿ ಅನಿಸುತ್ತೆ. ನಾವು ಬರೀ ಇಲ್ಲಿ ಪಿಜ್ಜಾ ಚೀಸ್ನ ಮಾತ್ರ ಮೆಲ್ಟ್ ಮಾಡ್ತಿರ್ತೀವಿ, ಹಾಗಾಗಿ ಇದನ್ನು ಒಂದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. 2 ನಿಮಿಷ ಚೆನ್ನಾಗಿ ಹುರ್ಕೊಳ್ಳಿ. ಹೈ ಫ್ಲೇಮಲ್ಲಿ ಒಂದು 2 ನಿಮಿಷ ಜಸ್ಟ್ ಫ್ರೈ ಆಗೋವಾಗೆ ಹುರ್ಕೊಳ್ಳಿ. ನಿಮಗೆ ಏನು ಟಾಪಿಂಗ್ಸ್ ಮೇಲ್ಗಡೆ ಹಾಕೊಬೇಕು ಅನ್ಸುತ್ತೆ ಅದನ್ನು ಜಸ್ಟ್ ಲೈಟಾಗಿ ಹುರ್ಕೊಳ್ಳಿ. ಸಂಜೆಯಲ್ಲಿ ಹಾಗೆ ಇರಲಿ. 2 ನಿಮಿಷ ಆಗಿದೆ, ನಾನು ಈಗ ಇದನ್ನು ಆಫ್ ಮಾಡ್ತೀನಿ. ಇದನ್ನ ಸೈಡಿಗೆ ಒಂದು ಪೇಪರ್ ತೆಗೆದಿಟ್ಕೊಳ್ಳಿ. ಇನ್ನೊಂದು 2 ಸ್ಪೂನ್ ಎಣ್ಣೆ ಹಾಕಿ ನಾನು ಇಲ್ಲಿ ಪನೀರ್ ಹಾಕ್ತಿದ್ದೀನಿ. ಪನೀರ್ ಹಾಗೆ ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ. ಪನೀರ್ ಲೈಟಾಗಿ ಕಲರ್ ಚೇಂಜ್ ಆಗಿದೆ. ಈಗ ಇದನ್ನು ಒಂದು ಕೆಜಿ ತಕ್ಕೊತೀನಿ. ನೀವು ಹಂಚಾದ್ರೂ ತೊಗೊಳ್ಳಿ ಅಥವಾ ಪ್ಯಾನ್ ಆದರೂ ತೊಗೊಳ್ಳಿ. ನಾನು ಇಲ್ಲಿ ಪ್ಯಾನ್ ತೊಗೊಂಡಿದ್ದೀನಿ, ಇದಕ್ಕೆ 1 ಸ್ಪೂನ್ ಎಣ್ಣೆ ಹಾಕ್ತೀನಿ. ಚಪಾತಿ ಆಲ್ರೆಡಿ ಬೇಯಿಸಿರೋದ್ರಿಂದ ಬೇರೆ ಏನು ಬೇಯಿಸಬೇಕಾಗಿರಲ್ಲ, ಬರೀ ಚೀಸ್ನ ಮೆಲ್ಟ್ ಮಾಡಿದ್ರೆ ಸಾಕು. ಇನ್ನು ನಾನು ಇಲ್ಲಿ ಹಳೆ ಚಪಾತಿ ತೊಗೊಂಡಿದ್ದೀನಿ, ಇದಕ್ಕೆ 1 ಸ್ಪೂನ್ ಸಾಸ್ ಹಾಕ್ತೀನಿ. ಇದನ್ನ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ತೀನಿ. ಅಮುಲ್
ಪಿಜ್ಜಾ ಚೀಸ್ ತೊಗೊಂಡಿದ್ದೀನಿ, ಇದನ್ನು ತುರಿದು ಇಟ್ಕೊಂಡಿದ್ದೀನಿ. ಇದನ್ನು ಇದ್ರ ಮೇಲೆ ಸ್ವಲ್ಪ ಹಾಕೋಣ. ಈಗ ಇದ್ರ ಮೇಲೆ ಹುರಿದಿರೋ ತರಕಾರಿ ಹಾಕೊಳ್ಳೋಣ. ನಿಮಗೆ ಯಾವ್ದು ಟಾಪಿಂಗ್ಸ್ ಬೇಕು ಆ ಟಾಪಿಂಗ್ಸ್ ಹಾಕೋಬೋದು. ನಾನಿಲ್ಲಿ ಸ್ವೀಟ್ ಕಾರ್ನ ಬೇಯಿಸಿ ಇಟ್ಟಿದ್ದೀನಿ, ಅದನ್ನು ಹಾಕೋತಿದ್ದೀನಿ. ಪನ್ನೀರ್ನ ನಾನು ಹಾಗೆ ಆದರೂ ಹಾಕೋಬೋದು, ಇಲ್ಲಾಂದರೆ ನಾನು ಪಿಜ್ಜಾ ಸಾಸಲ್ಲಿ ಡಿಪ್ ಮಾಡಿ ಹಾಕ್ತಿದ್ದೀನಿ. ಇದ್ರ ಮೇಲೆ ಈಗ ಸ್ವಲ್ಪ ಪಿಜ್ಜಾ ಸೀಸನಿಂಗ್ ಹಾಕ್ತಿದ್ದೀನಿ. ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್. ಈಗ ಸ್ಟೌ ಆನ್ ಮಾಡಿ ಕಡಿಮೆ ಉರಿ ಇಟ್ಟಿದ್ದೀನಿ, ಮುಚ್ಚಳ ಮುಚ್ಚಿಸ್ತೀನಿ ಚೀಸ್ ಮೆಲ್ಟ್ ಆಗೋ ತನಕ. ಚೀಸ್ ಮೆಲ್ಟ್ ಆಗಿದೆ, ಈಗ ತೆಗಿತಿದ್ದೀನಿ. ತೆಗೆದು ಒಂದು ಪ್ಲೇಟಿಗೆ ಹಾಕ್ತೀನಿ. ಉಳಿದಿರೋ ಚಪಾತಿಯಿಂದ ಪಿಜ್ಜಾ ರೆಡಿಯಾಗಿದೆ. ನೀವು ಟ್ರೈ ಮಾಡಿ ಹೇಗಾಗಿದೆ ಅಂಥೇಳಿ ಕಮೆಂಟ್ ಮಾಡಿ ತಿಳಿಸಿ. ಇದೇ ಥರ ಉಳಿದಿರೋ ಬ್ರೆಡ್ ಯೂಸ್ ಮಾಡಿ ಬ್ರೆಡ್ ಪಿಜ್ಜಾ ಮಾಡ್ಕೋಬಹುದು. ದೋಸೆ ಮಾಡುವಾಗ ಸಾಸ್ ಹಾಕಿ ದೋಸೆ ಪಿಜ್ಜಾ ಮಾಡಬಹುದು. ನಿಮಗೆ ಹೇಗೆ ಅನುಕೂಲ ಆಗುತ್ತೆ ನೀವು ಹಾಗೆಲ್ಲ ಪಿಜ್ಜಾನ ರೆಡಿ ಮಾಡ್ಕೋಬಹುದು.